ಪ್ರಾಯಮಾನ ಮಾಡಿಲ್ಲ ಅವಾಗ ಅಲ್ಲ ವಿರೋಧ ಪಕ್ಷ ಕತ್ತಿ ಕಟ್ಟಿ ಆ ಕತ್ತಿಗಳನ್ನ ಎನ್ಕ್ವೈರಿ ಮಾಡ್ಬೇಕೀಗ. 41 ಕೇಸ್ ಇರ್ತಕ್ಕಂಥ ಕ್ರಿಮಿನಲ್ ಹಿಡಿದವ್ರಿಗೆ ಪ್ರಶಸ್ತಿ ಮಟ್ಕಾ ದಂಧೆನೆಲ್ಲ ಅರೆಸ್ಟ್ ಮಾಡಿದ್ರು ನಮ್ದೇನು ತೊಂದರೆ ಇಲ್ಲ. ಆದ್ರೆ ನೀವು ಅರೆಸ್ಟ್ ಮಾಡಿದ್ದು 50 ವರ್ಷದಲ್ಲಿ ನಿಮಗೆ 30 ವರ್ಷದಿಂದ ಇದ್ದಂತ ಕೇಸ್ ನಲ್ಲಿ ಮೊನ್ನೆ ಅರೆಸ್ಟ್ ಮಾಡಿದ್ದು ಎಲ್ಲವೂ ಕೂಡ ಹೋಗಿದೆ. ಅಲ್ಲ ಸುಳ್ಳು ಕೇಸ್ ಮೊನ್ನೆ ಅಂದ್ರೆ ಬಿಜೆಪಿ ಕಾರ್ಯಕರ್ತರು ಮಟ್ಕ ನಡೆಸಬಹುದು ಜೂಜ ನರಸೇವಕರ ಡೆಫಿನಿಷನ್ ನನಗೆ ಗೊತ್ತಿಲ್ಲ. ಅದನ್ನ ಮಟ್ಕ ನಡೆಸೋರು ಡೆಫಿನಿಷನ್ ಇಲ್ಲ ಕರ್ ಸೇವಕರು ಯಾರು ತೊಂದರೆ ಇಲ್ಲ. ಬಟ್ ಅಕಾರ್ಡಿಂಗ್ ಟು ಯು ಎನಿಬಡಿ ಇನ್ ಟು ಗ್ಯಾಂಬ್ಲಿಂಗ್ ಮಟ್ಕ ನಡೆಸೋರು ಎಕ್ಸ್ಟಾರ್ಷನ್ ಮಾಡೋರು 16 ಕೇಸ್ ಹಾಕಿಸ್ಕೊಡೋರು ನೀವು ಕರ್ ಸೇವಕರ ನಾರಿ ಭಕ್ತರ ನಾನಿ ಬಿಜೆಪಿ ನಾಯಕರು ತಕರಾರು ಅದರಲ್ಲಿ. ಆದ್ರೆ ನೀವು ಯಾವುದು ಕೇಸ್ ಅಧ್ಯಕ್ಷರೇ ಇದನ್ನು ವಿರೋಧ ಪಕ್ಷ ಕಾನೂನಿನ ಸುವ್ಯವಸ್ಥೆ ಬಗ್ಗೆ ಮಾತಾಡಿಲ್ಲ ಯಾರಂತ ಅಲ್ಲ ನೀವು ಶುರು ಮಾಡಿ ವಿರೋಧ ಪಕ್ಷದ ನಾಯಕರಿ 41 ನೀವು ಪ್ರಾರಂಭ ಆಕ್ಟಿವಿಟಿಯಲ್ಲಿ ಇದ್ದಂತವ್ರಿಗೆ ನೀವು ಮನೆ ಮನೆ ಇರ್ಲಿ ಕೊಂಡು ಅಲ್ಲ ನೀವು ಕೇಸ್ ಎಲ್ಲ ಬಾಳ ಹಾಕೊಂಡ್ರೆ ಅವ್ರು ಅಪರಾಧಿಗಳಲ್ಲ. ನೀವು ಕಾಂಗ್ರೆಸ್ ಪಾರ್ಟಿ ಕಟ್ಟು ಮುಂದೆ ಬಿಜೆಪಿ ಕಾರ್ಯಕರ್ತರ ಮೇಲೆ 100 ಕೇಸ್ ವಿನಾಕಾರಣ ಹಾಕ್ತೀರಿ. ಆ ರೀತಿ ಇರ್ಬೋದು ನೀವು ಸುಮ್ಮನೆ. ನಾವು ಬಿಜೆಪಿ ಕಾರ್ಯಕರ್ತರು ಮಾತಾಡ್ತಿಲ್ಲ, ನಾವು ಒಬ್ಬ ಮಟ್ಕ ಏಜೆಂಟ್ ಒಬ್ಬ ಅಂತವ್ರು ಮಾತಾಡ್ತಾ ಇದ್ರು. ಕರ ಸೇವಕ ಕರ ಸೇವಕರಿಗೆ ಅಪ್ಪಾರ್ ಮಾಡ್ತಾ ನೋಡಿ ಸರ್ ನಮ್ ಸರ್ಕಾರ ನೆನಪಿದ್ರೆ ಮುಖ್ಯಮಂತ್ರಿಗಳು ಹೋಮ್ ಮಿನಿಸ್ಟರ್ ಅವರು ಹೇಳಿದ್ರು ಆಕ್ಷನ್ ಹೋರಾಟ ಕೇಸ್ ಬರೆ ಸುನೀಲ್ ಕುಮಾರ್ ಮಾಡಿಕೊಂಡು ಪೊಲೀಸ್ ಬಿಜೆಪಿ ಸರ್ ಪ್ರಾರಂಭ ಮಾಡಿ ನೀವು ವಿರೋಧ ಪಕ್ಷದ ನಾಯಕರೇ ಪ್ರಾರಂಭ ಮಾಡಿ. ಒಂದೇ ನಿಮಿಷ ಅಧ್ಯಕ್ಷರೇ ಈಗ ಅವ್ರು ಮಾತಾಡ್ತಾರೆ ಕುಂಡ್ರು. ಈಗ ಶ್ರೀಕಾಂತ್ ಪೂಜಾರಿ ಒಬ್ಬ ಕರಸೇವಕ ಅಲ್ಲ ಸ್ವಾಮಿ ಆ ಕರಸೇವಕ ಮಾತಾಡ್ತಾ ಗೃಹ ಸಚಿವರು ಗೃಹ ಸಚಿವರು ಉತ್ತರ ಕೊಡ್ತಾರೆ. ಮನೆ ಕೊಂಡ್ರು ಮನೆ ರೇಪ್ ಕೇಸ್ ಬಗ್ಗೆ ಉಲ್ಲೇಖಿಸಿದ್ರೆ ಹೋರಾಟ ಮಾಡ್ತಾರೆ ಕೇಳಿ ಅವ್ರಿಗೆ ಸರ್ಕಾರ ಅವನು ಸೇವಕನ ಸೇವಕ ಕುಂದ್ರಪ್ಪ ಮನೆ ಹೇಳಿ ಅಧ್ಯಕ್ಷರೇ ಎಂ ಬಿ ಪಾಟೀಲ್ ಅವರು ಮತ್ತು ನಮ್ಮ ಪ್ರಿಯಾಂಕಾ ಅವರು
ಅವನೊಬ್ಬ ಕ್ರಿಮಿನಲ್, ಅವನೊಬ್ಬ ಕ್ರಿಮಿನಲ್. ಅವನ ಎಷ್ಟು 12 ಕೇಸ್ ಇದೆ ಏನೋ ಹೇಳಿದ್ರಿ, 12 ಕೇಸ್ ಇದೆ. ನಾನು 60 ಅಂತ ಇಟ್ಕೊಳ್ಳಿ. ಈಗ ಸುನೀಲ್ ಅವರು ಹೇಳಿದ್ರು ನಮ್ಮ ಮೇಲೆ ಕೇಸ್ ಇದೆ. ಸುನೀಲ್ ಅವ್ರ ಕೇಸು, ಸುನೀಲ್ ಸುನೀಲ್ ಅವ್ರನ್ನ ಯಾಕಪ್ಪ ಅವ್ರ ಜೊತೆ ನಿಮ್ಮನ್ನ ಅವ್ರನ್ನ ಕಂಪೇರ್ ಮಾಡೋದು? ರಾಹುಲ್ ಗಾಂಧಿ ಮೇಲೆ ಕೇಸ್ ಐತೆ, ನಿಮ್ ಹೋರಾಟ ಕೇಸ್ ನಿಮ್ಮಿದ್ದಾರೆ, ನಿಮ್ ಬಗ್ಗೆ ಗೌರವ ಇದೆ ನಮ್ಗೆ. ಸುನೀಲ್ ರಾಹುಲ್ ಗಾಂಧಿ ಮೇಲೆ ಕೇಸ್ ಐತೆ, ಸುನೀಲ್ ಮಾಡೋಕೆ. ನಾನು ರಾಹುಲ್ ಗಾಂಧಿನ ಹೇಳಿದೆ, ರಾಹುಲ್ ಗಾಂಧಿ ಮೇಲೆ ಕೇಸ್ ಐತೆ ಅಂತ ಹೇಳಿದೆ. ಸುನೀಲ್ ಅಲ್ಲ, ಶಿವಕುಮಾರ್ ಮೇಲೆ ಏನೇನು ಕೇಸ್ ಇದೆ? ಯಾವ್ದು ಇಲ್ಲ. ಡಿಕೆ ಶಿವಕುಮಾರ್ ಮೇಲೆ ಏನೇನು ಕೇಸ್ ಇದೆ? ಯಾವ್ಯಾವ ಚಿಟ್ಟಿಂದ ನನ್ ಮೇಲೂ ಕೇಸ್ ಹೇಳಿದ್ರೆ ನೀವು ಡಿಕ್ಲೇರ್ ಮಾಡಿದ್ರೆ ಮತ್ತೆ ಸರಿ ಸರಿ ಆಯ್ತು. ಡಿ ಕೆ ಶಿವಕುಮಾರ್ ಅವರು ಕಂಪೇರ್ ಮಾಡಬಾರ್ದು. ಸೇವಕ ನೀವು, ನೀವು ಸೇವಕರು, ನೀವು ನಿಜವಾದ ಸದನದಲ್ಲಿ ಸೇವಕ ಡೆಫಿನಿಷನ್ ಏನು ಅಂತ ಮಾಡಿದ ನಿರ್ಮಾಣ ಆಗಿದೆ. ಕಾಂಗ್ರೆಸ್ ಡೆಫಿನಿಷನ್ ಮಾಡಿ ಮಾಡಿ ಡೆಫಿನಿಷನ್ ಮಾಡಿ ಮಾಡಿ ಇವತ್ತು ಐಎನ್ಡಿಎ ಏನಾಗಿದೆ ನೋಡ್ತಾ ಇದ್ದಾರೆ. ಸರ್ಕಾರ ಕರ್ಸಿದ್ರೆ ಪ್ರೋಗ್ರಾಮ್ ಯಾಕೆ ಮಾಡ್ತಾ ಇದ್ದೀರಿ? ನೀವು ಮಾತಾಡಕ್ ಪ್ರಾರಂಭ ಮಾಡಿ, ನೀವು ಪ್ರಾರಂಭ ಮಾಡಿ. ಸೌದಿ ಉದ್ಘಾಟನೆಗೆ ಬರಲ್ಲ, ರಾಮ ಮಂದಿರದ ಉದ್ಘಾಟನೆಗೆ ನಾವು ಬರೋದಿಲ್ಲ ಅಂತೇಳಿ ಘೋಷಣೆ ಮಾಡಿದಂತ ಅಧಿಕೃತ ಪಾರ್ಟಿ ಇಲ್ಲ ಸರ್. ಎಷ್ಟು ಮಟ್ಟಿಗೆ ಶ್ರದ್ಧೆ ಇದೆ ಅಂತ ಗೊತ್ತಿಲ್ಲ, ಯಾವ್ದು ಸಾಧ್ಯತೆ ಇದೆ? ಮೋದಿ ನೀವು ಗ್ರಾಮೀಣಾಭಿವೃದ್ಧಿ ಸಚಿವರೇ, ತಾವು ದಯವಿಟ್ಟು ಕುತ್ಕೊಳ್ಳಿ, ಮಾತಾಡಲಿ ಶುರು ಮಾಡಿ. ಇನ್ನ ಈ ವಿಷಯಕ್ಕೆ ಬಂದ್ಬಿಡಿ. ರಾಹುಲ್ ಗಾಂಧಿ ಅವರ ಮೇಲೆ ಎಷ್ಟು ಕೇಸ್ ಇದೆ? ಎಲ್ಲ ಸೋನಿಯಾ ಗಾಂಧಿ ಅವರ ಮೇಲೆ ಹೆಂಗ್ ಕೇಸ್ ಇದೆ? ಪ್ರಿಯಾಂಕರ್ ಸಿಸಿ ಕುತ್ಕೊಳ್ಳಿ, ಕುತ್ಕೊಳ್ಳಿ, ದಯವಿಟ್ಟು ಕುತ್ಕೊಳ್ಳಿ. ಏನ್ ಸಭಾನಾಯಕರ ಕರೆಗೆ ನೀವೆಷ್ಟು ಸದಸ್ಯರಿದ್ದೀರಾ ಅದೇ ನಾನು ಇದೇನು ಇಲ್ಲಿ. ಪ್ರಿಯಾಂಕ ಅವ್ರಿಗೆ ಒಂದ್ ನಿಮಿಷ, ಪ್ರಿಯಾಂಕ ಅವರ ಹವ್ಯಾಸ ಏನು, ಚಟ ಏನು ಅಂತ ಹೇಳಿದ್ರೆ,
ಅವ್ರಿಗೇನು ಅವ್ರಿಗೆ ಕಾಂಗ್ರೆಸ್ಗೆ ಏನ್ ಬೇಕೋ ಅದನ್ನ ಮಾತ್ರ ಹೇಳುವಂತದ್ದು ಅವರ ಗುಣ ಅದು ಹೇಳಿದ್ರು. ನಾವು ನಿಮಗಿಂತ ಆಕ್ಟಿವ್ ಆಗಿದ್ದಾರೆ, ನಿಮ್ಗೇನ್ ಚಟ ಇದಾವ ಅಂದ್ರೆ ಮಾತಾಡಲಿ, ನಿಮ್ ಚಟಗಳು ಏನು? ನಾನು ಅದಕ್ಕೆ ಯಾಕೆ ಮಾತಾಡ್ತೀರಿ ಪಾರ್ಟಿ ತಗೊಂಡು? ನಾನು ಅದನ್ನ ಹೇಳ್ತಲ್ಲ, ಪ್ರತಿಪಾದನೆ ಮಾಡ್ತೀರಾ? ಅದಕ್ಕೆ ಡೆಮಾಕ್ರಸಿ ಅನ್ನೋದು, ಅದಕ್ಕೆ ಸಂವಿಧಾನ ಹಕ್ಕು ಅನ್ನೋದು ಇಶ್ಯೂನೇ ಇಲ್ಲ. ತಾವು ಗೊತ್ತಿಲ್ಲ ಅಂತ ಪರಿಸ್ಥಿತಿ ತಾವೇನ್ ಹೇಳಿದಿರಾ ರಾಷ್ಟ್ರಪತಿಗಳಿಗೆ? ಸುನೀಲ್ ಅವರು ನಿಮ್ಗೆ ರಾಷ್ಟ್ರಪತಿಗಳಿಗಿನ್ನ ಕರೆದು ಉದ್ಘಾಟನೆ ಮಾಡಿಲ್ಲ, ಅದಕ್ಕೋಸ್ಕರ ನಾವು ರಾಮ ಮಂದಿರಕ್ಕೆ ಹೋಗಲ್ಲ ಅಂತ. ಅಲ್ಲ ಅಷ್ಟೇತಾನೆ ಹೇಳಿ, ಒಬ್ಬ ದಲಿತ ಮಹಿಳೆ ರಾಷ್ಟ್ರಪತಿಗಳು ಕರೆದು ಉದ್ಘಾಟನೆ ಮಾಡಿಲ್ಲ ಅಂತ. ಒಬ್ಬ ದಲಿತ ಮಹಿಳೆ ರಾಮನ ಸರಿ ಆಹ್ವಾನ ಇಲ್ಲ, ಕುಲದಿಂದ ಬಂದಿದ್ದೀನಿ. ಶಬರಿ ಕತಿ ಹೋದ್ರಿ ಮದುವೆ, ಆ ಭಕ್ತಿಯನ್ನ ಪ್ರತಿಪಾದಿಸ್ತಾನೆ ಅಂತ ರಾಮ ಆದಿವಾಸಿ. ಇದಕ್ಕಿನ ಕೆಟ್ಟ ನಾಲ್ಕು ಜನ ಶಂಕರಾಚಾರ್ಯರು ಏನ್ ಪ್ರಶ್ನೆಗಳು ಹಾಕಿದ್ರಲ್ಲ ಅದಕ್ಕೆ ಉತ್ತರ ಕೊಟ್ಬಿಡಿ ಸಾಕು. ರಾಷ್ಟ್ರಪತಿಗಳು ನಾನು ಹೇಳ್ದೆ ಕರೆದಿಲ್ಲ ಅಂತ, ಅವ್ರು ಇನ್ವಿಟೇಷನ್ ಕೊಟ್ಟಿಲ್ಲ. ಓಕೆ, ಇನ್ವಿಟೇಷನ್ ಕೊಟ್ಟಿಲ್ಲ ಅಂತ ಇಟ್ಕೊಳ್ಳಿ. ಯಾರು? ನಮ್ಮ ಬಿಜೆಪಿ ಸರ್ಕಾರ ಇನ್ವಿಟೇಷನ್ ಕೊಟ್ಟಿಲ್ಲ ಅಂತ. ಆಯ್ತು, ಟ್ರಸ್ಟ್ ಅವ್ರು ಕೊಟ್ಟಿಲ್ಲ ಅಂತ ಇಟ್ಕೊಳ್ಳಿ. ಹಿಂದೆ ನಿಮ್ಬಿಡಿ, ನಿಮ್ಮ ಪ್ರತಿಸತಿ ಯಾಕಂದ್ರೆ ಮಾತಾಡುದು ರಾಷ್ಟ್ರಪತಿಗಳ ಬಗ್ಗೆ? ನಮಗೆ ಸರ್ಕಾರ ಅಲ್ಲ, ಒಂದು ನಿಮಿಷ, ನಮಗೆ ರಾಮ ಮಂದಿರದ ಇಂಟ್ರೆಸ್ಟ್ ನಮ್ಮ ಬದ್ಧತೆ ಅದು. ನಾವು ಕರ್ತೀವಿ ಅಂತ ಹೇಳಿದ್ವಿ, ನಾವು ಪ್ರಿಯಾಂಕಾ ಅವರು ಮಾತಾಡಿ ರಾಷ್ಟ್ರಪತಿಗಳಿಗೆ ಇನ್ವಿಟೇಷನ್ ಸುರಮನ್, ರಾಷ್ಟ್ರಪತಿಗಳಿಗೆ ಇನ್ವಿಟೇಷನ್. ನಾನು ಷಡಕ್ಷರಿ ಕಾಂಗ್ರೆಸ್ ಅವ್ರನ್ನ ಕೇಳುವಂತದ್ದು, ನಾನು ಕಾಂಗ್ರೆಸ್ ಹಿಂದೆ ಸೋಮನಾಥ ದೇವಾಲಯ ಅವಾಗ ಕಾಂಗ್ರೆಸ್ ಸೆಂಟ್ರಲ್ ಗವರ್ಮೆಂಟ್ ಇದ್ದಿದ್ದು. ಸೋಮನಾಥ ದೇವಾಲಯ ಉದ್ಘಾಟನೆ ಆದಾಗ ಕಾಂಗ್ರೆಸ್ ಅವತ್ ನೆಹರು ಅವರು ಪ್ರಧಾನಮಂತ್ರಿಗಳಾಗಿದ್ರು, ಗೌರವಾನ್ವಿತ ನೆಹರು ಅವರು ಪ್ರಧಾನಮಂತ್ರಿಗಳಾಗಿದ್ದಾರೆ. ಮತ್ತೆ ಸೋಮನಾಥ ದೇವಾಲಯ ಕೊಡ್ತೀನಿ ಅಂತ ಹೇಳಿ ಶುಲಿಂಗೇ ನೋಡಿ, ಇವತ್ತಿನ ಗೃಹ ಸಚಿವರ ಕೋನರೆಡ್ಡಿ ಷಡಕ್ಷರಿ ಕೂತ್ಕೋಣ. ಏ ಕೋನರೆಡ್ಡಿ ಷಡಕ್ಷರಿ, ನಲವತ್ತಾಗಲ್ಲ, ಇಪ್ಪತ್ತಾಗು ನಲವತ್ತಾಗ.
ರಾಜಕೀಯ ಮಾತಾಡ್ತೀನಿ ರಾಮ ಗೊತ್ತಿಲ್ಲ ಗುಡ್ಸ ಗೊತ್ತು ಸನ್ಮಾನ್ಯ ಅಧ್ಯಕ್ಷರೇ ಈಗ ನಾನು ಸಭೆ ನಿಮ್ಮವ್ರಿಗೆ ನಿಮ್ಮವ್ರಿಗೆ ಏನು ಮಾತಾಡ್ತಾರೆ ನೀವು ಏನು ಹೇಳ್ತೀರಿ ಇಲ್ಲಿ ನೋಡಿ ಇಲ್ಲಿ ನೀವು ಮಾತಾಡೋ ನೋಡಿ ನೀವು ನಿಮ್ಮ ನಾವು ನೀವು ಕೂತ್ಕೊಳ್ಳಿ ನಿಮ್ಮ ನಾಯಕರು ಮಾತಾಡೋಣ ನಮ್ಗೆ ಬಿಟ್ಟು ಬಿಡಿ ನಮ್ಗೆ ಬಿಟ್ಟು ಬಿಡಿ ನೀವು ಕೂತ್ಕೊಳ್ಳಿ ದತ್ತಲ್ ಕೂತ್ಕೊಳ್ಳಿ ಕೋಂಡಾಡಿ ಕೂತ್ಕೊಳ್ಳಿ ಈಗ ಬೇಡ ಬೇಡ ಮಾತಾಡಿ ಕೂತ್ಕೊಳ್ಳಿ ನೀವು ಕೂತ್ಕೊಳ್ಳಿ ಹೆಲ್ತ್ ಕೇಳಿ ಈಗ ಅವ್ರಿಗೆ ಮಾತಾಡಿದ ರೂಪಾಯಿ ಎಮ್ಮೆ ಕೂತ್ಕೊಳ್ಳಿ ಬಸಂತಪ್ಪ ಕೂತ್ಕೊಳ್ಳಿ ನೀವು ಸನ್ಮಾನ ಬಸಂತಪ್ಪ ಕೂತ್ಕೊಳ್ಳಿ ಬಸಂತಪ್ಪ ಬಸಂತಪ್ಪ ನೀವು ಕೂತ್ಕೊಳ್ಳಿ ಅಮ್ಮ ಬಸಂತಪ್ಪ ಬಸಂತಪ್ಪ ನೀವು ಕೂತ್ಕೊಳ್ಳಿ ಬಸಂತಪ್ಪ ಕೂತ್ಕೊಳ್ಳಿ ನೀವು ನೋಡ್ರಿ ಸಭಾಧ್ಯಕ್ಷರೇ ಬಸಂತಪ್ಪ ನೋಡ್ರಿ ಸಭಾಧ್ಯಕ್ಷ ಕೇಳ್ತಾ ಇಲ್ಲ ನೀವು ಮಾತಾಡಿ ಬಸಂತಪ್ಪ ಕೂತ್ಕೊಳ್ಳಿ ರೂಪಕರ ಅವರೇ ಅವ್ರು ಕೂತು ಸರ್ ಕೂತ್ಕೊಳ್ಳಿ ಅವ್ರು ಕೂತು ಸರ್ ಅಧ್ಯಕ್ಷ ರೂಪಕರ ಕೂತ್ಕೊಳ್ಳಿ ನೋಡಿ ನೋಡಿ ಸನ್ಮಾನ್ಯ ಅಧ್ಯಕ್ಷ ಒಂದ್ ಸೆಕೆಂಡ್ ನಾನು ಎಲ್ಲ ಶಾಸಕರಿಗೆ ನಾನು ಹೇಳ್ತಾ ಇದ್ದೇನೆ ಕೂತ್ಕೊಂಬಲ್ಲ ಎಲ್ಲ ಶಾಸಕರ ಹೇಳ್ತಾ ಇದ್ದೇನೆ ನಮ್ಗೆ ಸಮಯಾವಕಾಶ ಹುರಿದು ಇವತ್ತು ಮತ್ತು ನಾಳೆ ರಿಪ್ಲೈ ಇದೆ ನಿಮ್ಗೆಲ್ಲರಿಗೂ ಕೂಡ ಹೇಳ್ಬೇಕು ನೀವು ಅವರಿಗೆ ಆಯ್ತು ಪಕ್ಷದ ನಿಲ್ಲೇ ನೀವು ಈಗ ಆಯ್ತಮ್ಮ ನೀವು ಕೂತ್ಕೊಳ್ಳಿ ಈಗ ಎಲ್ಲ ಬುದ್ಧಿವಂತ ಇರೋದು ನೀವೆಲ್ಲ ಬುದ್ಧಿವಂತರೇ ಬುದ್ಧಿವಂತ ಇಲ್ಲದವ್ರು ಯಾರು ಇಲ್ಲ ನೀವು ಕೂತ್ಕೊಳ್ಳಿ ಈಗ ಯಾರಿಗೆ ಬುದ್ಧಿ ಹೇಳ್ಬೇಡಿ ಕೂತ್ಕೊಳ್ಳಿ ನೀವು ಸರಿಯಾಗಿ ಎಲ್ಲರೂ ಮತ್ತೆ ಬೇರೆಯವ್ರಿಗೆ ಬುದ್ಧಿ ಹೇಳಿ ಈಗ ಕೂತ್ಕೊಳ್ಳಿ ಈಗ ಆಯ್ತು ನೀವು ಬೇರೆಯವ್ರಿಗೆ ಬುದ್ಧಿ ಹೇಳ್ಬೇಡಿ ಈಗ ಆಯ್ತು ನಾವು ಹೇಳ್ತೇವೆ ನೀವು ಕೂತ್ಕೊಳ್ಳಿ ಅವರು ನಿಮ್ಗೆ ಹೇಳಲಿಕ್ಕೆ ಆಯ್ತು ನೀವು ಅವ್ರಿಗೆ ಹೇಳಲಿಕ್ಕೆ ಆಯ್ತು ಆಯ್ತು ಕೂತ್ಕೊಳ್ಳಿ ನಾಳೆ ನಂತರ ಮತ್ತೆ ಏನ್ ಟೈಮ್ ಇಲ್ಲ ನಿಮ್ಗೆ ಮನೇಲಿ ಬಂದು ಸುಮ್ಮನೆ ಕೂತ್ಕೊಳ್ಬೇಕು ಆಯ್ತು ಅವ್ರನ್ನ ಕೂತ್ಕೊಳ್ಳಿ ಈಗ ಆಯ್ತು ನೀವು ಕೂತ್ಕೊಳ್ಳಿ ಆಯ್ತು ನೀವು ಈಗ ನೀವು ಕೂತ್ಕೊಳ್ಳಿ ಅವಕಾಶ ಮಾಡಿ ಯಾರಿಗೆ ಬುದ್ಧಿ ಅವಕಾಶ ಬೇಡ ಆಯ್ತು ನೀವು ಕೂತ್ಕೊಳ್ಳಿ ಈಗ ಸೊ ನೀವು ಕರೆಕ್ಟ್ ಆಗಿ ಮತ್ತೆ ಬೇರೆಯವ್ರಿಗೆ ಬುದ್ಧಿ ಹೇಳಿಕ್ಕೆ ಹೋಗಿ ಎಲ್ಲರೂ ಕೂಡ ಸರಿದೆ ಅಂತಲ್ಲ ಎಲ್ಲರೂ ಕೂಡ ಜವಾಬ್ದಾರಿ ಶಾಸಕ ಇದ್ದವರು ಎಲ್ಲರೂ ಕೂಡ ಬುದ್ಧಿ ಇದ್ದವರು ಇರುವವರು ಇಲ್ಲಿ ಬುದ್ಧಿ ಇಲ್ಲದವರು ಯಾರು ಕೂಡ ಇಲ್ಲ ಎಲ್ಲರಿಗೂ ಕೂಡ ಮಾತಾಡ್ಲಿಕ್ಕೆ ಇಲ್ಲಿ ಗೊತ್ತಿದೆ ಆದ ವಿಚಾರ ಏನು ಸಮಯ ಪ್ರಜ್ಞೆ ವಿಚಾರ ಅರ್ಥ ಮಾಡಿಕೊಂಡು ಇವತ್ತು ಪ್ರತಿಪಕ್ಷ ನಾಯಕರು ಮಾತಾಡಿದ್ದೆ ಅವ್ರು ಮಾತಾಡ್ತಾರೆ ಅದರ ನಂತರ ನಮ್ಗೆ ನಾಳೆ ಇದು ಉತ್ತರ ಕೊಡಬೇಕು ನಂತರ ನೀವು 8 ದಿವಸ ನಿಮ್ಮ 23 ನಂತರ ನಮ್ಗೆ ಅದು ಮಾತಾಡಬೇಕು ಅವಕಾಶ ಕೊಡಬೇಕು ಕೊಡುವ ಇಲ್ಲಿ ಮುಗಿದ್ರಲ್ಲ ಅಲ್ಲಿ ಕೊಡುದು ಅದಕ್ಕೆ ಕೊಡ್ಲಿಕ್ಕೆ ಕೊಡುವ ಈಗ ನಾನೆಲ್ಲ ಹೇಳದಿಷ್ಟೇ ನಾನೆಲ್ಲರಿಗೂ ಹೇಳದಿಷ್ಟೇ ಎಲ್ಲರಿಗೂ ಕೂಡ ಅವ್ರಿಗೆ ಮಾತಾಡೋದು ಹಕ್ಕಿದೆ ಅದು ವಿಧಾನಸಭೆ ಒಳಗಡೆ ವಿಶೇಷ ಪ್ರಿವಿಲೇಜ್ ಕೂಡ ಅವರಿಗೆ ಇರುವಂತದ್ದು ಆ ನಿಮ್ಗೆ ಬೇಕಾದಾಗೆ ಅವ್ರು ಮಾತಾಡ್ಬೇಕಂತ ಹೇಳಿದ್ರೆ ಆಗುವಂತ ವಿಚಾರ ಅಲ್ಲ ಅವರವರು ಮಾತಾಡಿದ್ರು ನಿಮ್ಗೆ ನಾಳೆ ಮಾತಾಡಿದ ಅವಕಾಶ ಸಿಗ್ತದೆ ಯಾರಿಗೆ ಸಿಗ್ತದೆ ನೀವು ಏನ್ ಬೇಕಾದ್ರೆ ಮಾತಾಡೋದ ಅವಕಾಶ ನೀವು ಮಾಡಿ ಒಟ್ಟಾರೆಯಾಗಿ ಏನಿದೆ ಸಮಯವನ್ನು ಹಾಲ್ ಮಾಡದೆ ಆದಷ್ಟು ಬೇಗ ಅವ್ರ ವಿಚಾರವನ್ನು ತಿಳಿಸಿಕೊಂಡದ್ದು ಮುಗಿಸಿದ ನಂತರ ಎಲ್ಲಾ ಪಕ್ಷದವರಿಗೆ ಒಂದೊಂದು ಅವಕಾಶ ಮಾಡಿಕೊಟ್ಟು ನಾಳೆ ಸಂಜೆ ಮನೆ ಮುಖ್ಯಮಂತ್ರಿ ರಿಪ್ಲೈ ಇದೆ ಮತ್ತೆ ಬಜೆಟ್ ಇದೆ ಅದರ ಮೇಲೆ ಡಿಸ್ಕಷನ್ ಇದೆ ನಮ್ಗೆ ಬರೀ 23 ತನಕ ಮಾತ್ರ ಸಿಕ್ಕುವಂಥದ್ದು ನಾವು ಈ ಸಿಕ್ಕಿದಂತ ಸಮಯಾವಕಾಶವನ್ನು ಸದುಪಯೋಗ ಮಾಡಿಕೊಳ್ಳದೆ ಏನೋ ಒಂದು ಮಾತಾಡಿದ್ರಲ್ಲೇ ಮಾತಾಡಿಕೊಂಡು ಹೋಗಿ ಹೋಗಿ 23 ತನಕ ಇದೇ ರೀತಿ ಮಾಡಿ 23 ನಂತರ ನಾವು ಅದು ಮಾಡಬೇಕಿತ್ತು ನಾನು ಇದು ಮಾಡಬೇಕಿತ್ತು ಮನೆಯಲ್ಲಿ ಕೂತು ಆಲೋಚನೆ ಮಾಡಿ ನಮ್ಗೆ ಏನು ಕೂಡ ಮಾಡ್ಲಿಕ್ಕೆ ಆಗುದಿಲ್ಲ ಆದ ಕಾರಣ ಏನೊಂದು ಮಾತಾಡೋದು ಬಂತಂತೇಳಿ ಅದ್ರ ಬಗ್ಗೆ ಆಲೋಚನೆ ಮಾಡುದು ಬೇಡ ಸೊ ನಿಮ್ಮ ಆಸಕ್ತಿ ನಿಮ್ಮ ವಿಚಾರ ನಮ್ಗೆಲ್ಲ ಅರ್ಥ ಆಗ್ತದೆ ನಿಮ್ಮ ಸದಸ್ಯ ಉದ್ದೇಶ ಕೂಡ ಅರ್ಥ ಆಗ್ತದೆ ವಿಚಾರ ನಾವೆಲ್ಲ ಅರ್ಥ ಮಾಡಿಕೊಂಡು ಹೋಗ್ಬೇಕು ನಾನು ಸಭಾ ನಾಯಕರಿಗೆ ಸಭಾ ಪ್ರತಿಪಕ್ಷ ನಾಯಕರಿಗೆ ಸತ್ಯ ಹೇಳಿ ಆದಷ್ಟು ಬೇಗನೆ ಒಂದು ಉತ್ತಮ ರೀತಿಯಿಂದ ನಾನು ಕೇಳಿದಿಷ್ಟೇ
ಪ್ರತಿಪಕ್ಷ ನಾಯಕರು ಕೇಳುವ ಮಾತಾಡುವ ತಾವೆಲ್ಲರೂ ಕೂಡ ಕೇಳಬೇಕು. ಪ್ರತಿಪಕ್ಷ ನಾಯಕರು ಮಾತಾಡುವಾಗ ನಿಮ್ಮ ಮಾತು ಅವ್ರು ಕೇಳುವ ರೀತಿಯಲ್ಲಿ ಇರಬೇಕು. ಅದಕ್ಕೆ ಒಂದು ಉತ್ತಮ ರೀತಿ ಹೋಗುವಂತ ವ್ಯವಸ್ಥೆ ಆಗ್ಬೇಕು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸಭಾಧ್ಯಕ್ಷರೇ, ಅವರಿಗೆ ಅವರಿಗೆ ಒಳ್ಳೇದಾಗುವ ನಮ್ಗೆ ಬುದ್ಧಿ ಹೇಳ್ಬೇಡಿ, ಕೂತ್ಕೊಳ್ಳಿ. ನಾನು ಮಾರ್ಗದಲ್ಲಿ ಮೊದಲು ಬೊಬ್ಬೆ ಆಗ್ತೀಯ, ಇಲ್ಲ ಬಂದು ಬೊಬ್ಬೆ ಆಗ್ತೀಯ, ನಿಮಗೆ ಬೊಬ್ಬೆ ಆಗಿದ್ದ ಕೆಲಸ ದೇವರೇ ಇಲ್ವಲ್ಲ, ಕೂತ್ಕೊಳ್ಳಿ ಅವ್ರು ಗೊತ್ತಿದೆ ಅಂತ ಹೇಳಿ. ಕಳೆದ ವಿಧಾನಸಭೆಯಲ್ಲಿ ಈಗ ನಮ್ಗೆಲ್ಲ ಗೊತ್ತಿದೆ, ಅವ್ರು ಗೊತ್ತಿದೆ, ಪ್ರತಿಪಕ್ಷ ನಾಯಕರು ಗೊತ್ತಿದೆ. ಕೇಳಿಲ್ವ ನಾವು ಬಿಡಪ್ಪ, ಸನ್ಮಾನ್ಯ ಅಧ್ಯಕ್ಷರ ಸನ್ಮಾನ್ಯ ಅಧ್ಯಕ್ಷರೇ, ನಾನು ಈಗ ಮಾತಾಡುವಂತ ಸಂದರ್ಭದಲ್ಲಿ ನನಗೇನು ಉತ್ತರ ಕೊಡಬೇಕೋ ಅದು ಗೃಹ ಸಚಿವರು ಇದ್ದಾರೆ, ಅವರು ಉತ್ತರ ಕೊಡ್ತಾರೆ. ಇಲ್ಲೋ ಅಂತ ಹೇಳಿದ್ರೆ ಹಿಂದೆ ಇರೋ ಮಂತ್ರಿಗಳು ಕೊಡ್ಬೋದು. ಈಗ ಎಲ್ಲರೂ ಎದ್ದು ಪ್ರತಿಯೊಂದಕ್ಕೂ ನನಗೆ ಉತ್ತರ ಕೊಡ್ತಾ ಇದ್ರೆ ನಾನು ಅವಾಗಿಂದ ಅರ್ಧ ಗಂಟೆಯಿಂದ ಏನು ಮಾತಾಡೋಕೆ ಆಗಿಲ್ಲ ಎಲ್ಲ.